ನಮಸ್ಕಾರ ನನ್ನ ಹೆಸರು ಸೂರಜ್ ನೀವು ನೋಡ್ತಿದ್ರಿ ಸಸ್ಯವರ್ತ ಚಾನೆಲ್ ಇಂದು ನಾವು ಬೋರ್ಡ್ ಪ್ರಿಪರೇಷನ್ ಅನ್ನು ನೋಡೋಣ ಬೋರ್ಡ್ ಹಿಸ್ಟರಿ ನೋಡೋಣ ಫ್ರಾನ್ಸ್ ನಲ್ಲಿ 1800 ಇಸ್ವಿಯಲ್ಲಿ ನಮಗೆ ಒಬ್ಬ ರೈತ ಏನು ಮಾಡ್ತಾರೆ ಅಂದ್ರೆ ದ್ರಾಕ್ಷಿ ತೋಟ ಈ ರೋಡ್ ಸೈಡ್ ಗೆ ಏನು ಎರಡು ಸಾಲಿನಲ್ಲಿ ಇಲ್ಲ ಎರಡು ಮೂರು ಸಾಲಿನಲ್ಲಿ ಕಾಪರ್ ಸಲ್ಫೇಟ್ ಮತ್ತೆ ಸುಣ್ಣ ಎರಡು ಸೇರಿ ಹೊಡೆದ್ರೆ ಬೂದಿ ಬೂದಿಯಾಗಿ ಕಾಣುತ್ತೆ ಜನರಿಗೆ ಏನೋ ಒಂಥರ ಅಂದ್ರೆ ಹೋಗಿ ಬರೋರೆಲ್ಲ ಅರ್ಧ ತಿನ್ಬ ಅದು ಇದು ಮಾಡಬಾರ್ದು ಅಂತೇಳಿ ಆದ್ರೆ ಅದೇ ಟೈಮಲ್ಲಿ ಆ ಫ್ರಾನ್ಸ್ ನಲ್ಲೆಲ್ಲ ಡೌನಿ ಬಹಳ ಸಿವಿಯರ್ ಆಗಿರುತ್ತೆ ಏನಾದ್ರೆ ಈ ಎರಡು ಮೂರು ಸಾಲಿನಲ್ಲಿ ಹೊಡೆದಿರ್ತಾರಲ್ಲ ಈ ಸಾಲಿನಲ್ಲಿ ಆ ಡೌನಿ ಬಹಳ ಕಡಿಮೆ ಕಾಣುತ್ತೆ ಇದನ್ನು ತಗೊಂಡೋಗಿ ಅವರು ಒಬ್ಬ ಸೈಂಟಿಸ್ಟ್ ಹೇಳ್ತಾರೆ ಅವರ ಹೆಸರೇ ಮಿಲ್ಲರ್ಡಟ್ ಮಿಲ್ಲರ್ಡಟ್ ಅನ್ನೋರು ಆಫಿಷಿಯಲ್ ಆಗಿ ಬೋರ್ಡಾಕ್ಸ್ ಯೂನಿವರ್ಸಿಟಿಯಿಂದ ಈ ಮಿಶ್ರಣವನ್ನು ನಮಗೆ ಕೊಡ್ತಾರೆ ಅದಕ್ಕೋಸ್ಕರ ಇದು ಬೋರ್ಡಾಕ್ಸ್ ಮಿಕ್ಸ್ಚರ್ ಅಂತೇಳಿ ನಮಗೆ ಬಂದಿರೋದು ಸೊ 1% ಬೋರ್ಡಾಕ್ಸ್ ಮಿಕ್ಸ್ಚರ್ ತಯಾರಿ ಮಾಡೋಕ್ಕೆ ಏನೇನು ಬೇಕು ಅಂತೇಳಿ ನಾವು ನೋಡೋಣ ಬನ್ನಿ ಮೊದಲನೇದಾಗಿ ಕಾಪರ್ ಸಲ್ಫೈಟ್ 24% ಇರಬೇಕು ಕಂಪಲ್ಸರಿ ಎರಡನೇದಾಗಿ ಸುಣ್ಣ ಕಲ್ಲಿನ ಸುಣ್ಣ ಆಗಿರ್ಬೋದು ಇಲ್ಲ ಸ್ಲ್ಯಾಕ್ಡ್ ಲೈಮ್ ಅಂತ ಬರುತ್ತೆ ಇನ್ಸ್ಟೆಂಟ್ ಸುಣ್ಣ ಸೊ ಇದಾಗಿ ಉಪಯೋಗಿಸ್ಬೋದು ನೆಕ್ಸ್ಟ್ ಆಗಿ ಬಂದು ನಾವು ಏನೇ ಉಪಯೋಗಿಸಿದ್ರು ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಇಲ್ಲ ಪ್ಲಾಸ್ಟಿಕ್ ಕಂಟೇನರ್ನಲ್ಲಿ ಮಾಡಬೇಕು ಮೆಟಲ್ ಮಾಡಬಾರ್ದು ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಈಗ ನಾವು ಒಂದು 10 ಲೀಟರ್ ನೀರನ್ನು ತಗೊಂಡಿರೋಣ ಎರಡು 1 ಲೀಟರ್ ಡಬ್ಬಿಗಳನ್ನು ತಗೊಂಡಿಟ್ಕೊಂಡಿದ್ದೀವಿ ನಮಗೆ ಕುಡುಗೋಲು ಬೇಕು ಕುಡುಗೋಲು ಸ್ಯಾಂಡ್ ಪೇಪರ್ ತಯಾರಿಗೆ ವಿಧಾನ ಬಂದು ಮೊದಲನೇದಾಗಿ 1 ಲೀಟರ್ ನೀರನ್ನು ತಗೊಂಡು ಅದರಲ್ಲಿ 100 ಗ್ರಾಮ್ ಕಾಪರ್ ಸಲ್ಫೇಟ್ 24% ಪೌಡರ್ ಫಾರ್ಮೇಷನ್ ಅನ್ನು ತಗೊಂಡು ಅದನ್ನು ಚೆನ್ನಾಗಿ ಕರಗಿಸ್ಬೇಕು ಕರಗಿಸಿದ ನಂತರ ಇನ್ನೊಂದು ಕಂಟೈನರ್ನಲ್ಲಿ 1 ಲೀಟರ್ ಮೋತಾದ ನೀರು ತಗೊಂಡು 100 ಗ್ರಾಮ್ನಷ್ಟು ಲೈಮ್ ಅಂದರೆ ಸುಣ್ಣ ಸುಣ್ಣವನ್ನು ಕರಗಿಸ್ಬೇಕು ಈ ನಮಗೆ ಈ ಬಕೆಟ್ನಲ್ಲಿ ಏನಾದರೂ 10 ಲೀಟರ್ ನೀರಿಂದ ನಾವು ಆಗಲೇ 2 ಲೀಟರ್ ಹೊರಗೆ ತಗೊಂಡಿದ್ದೀವಿ ಸೊ ಅದರಲ್ಲಿ ಒಂದೊಂದಾಗಿ ಒಂದೇ ಸಮಾನವಾಗಿ ಎರಡು ಕರಗಿದ ನಂತರ ಒಂದೇ ಸಮಾನವಾಗಿ ಬಕೆಟ್ನಲ್ಲಿ ಹಾಕಬೇಕು ಹಾಕಿದ್ರೆ ಏನಾಗುತ್ತಂದ್ರೆ ನಿಮಗೆ ಆ ಮಿಶ್ರಣ ನೀಟಾಗಿ ಮಿಕ್ಸ್ ಆಗುತ್ತೆ ಈ ಕುಡುಗೋಲನ್ನು ಚೆನ್ನಾಗಿ ಸ್ಯಾಂಡ್ ಪೇಪರಿಂದ ತಿಕ್ಕಿ ಸ್ವಲ್ಪ ನನಗೆ ಮೆಟಲ್ ಕಲರ್ ಕಾಣುತ್ತಲ್ಲ ಸ್ಟೀಲ್ ಕಲರ್ ಆ ಕಲರ್ ಬರೋವರೆಗೆ ಇಟ್ಕೊಂಡು ಮುಂಚೆನೆ ನೀವೇನು ಮಾಡ್ಬೇಕಂದ್ರೆ ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ನೀವು ಅದ್ದಿ ನೋಡಬೇಕು ನೋಡಿದರೆ ನಿಮಗೆ ಕಂದು ಬಣ್ಣದ ಜಂಗು ಥರ ಕಾಣುತ್ತೆ ಒಂದು 2 ಸೆಕೆಂಡ್ 2-3 ಸೆಕೆಂಡಲ್ಲಿ ನೋಡಿ ನಮ್ಮ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ ಈಗ ಆದಮೇಲೆ ಏನಾಗುತ್ತಂದ್ರೆ ಅದನ್ನ ನೀವು ನೋಡಿದ್ರೆ ಈ ಕಾಪರ್ ಸಲ್ಫೇಟ್ ಏನ್ ಮಾಡುತ್ತೆ ನಮಗೆ ಈ ರಸ್ಟಿಂಗ್ ಫಾರ್ಮೇಷನ್ ಆಗ್ತಾ ಇರ್ತಲ್ಲ ಈ ರಸ್ಟಿಂಗ್ ಆಗ್ಬಾರ್ದು ನಮಗೆ ಸೊ ಬೋರ್ಡೋ ಮಿಕ್ಸ್ಚರ್ ಈಗಾಗಲೇ ತಯಾರು ಮಾಡಿದ್ವಿ ಸೊ ಅದರಲ್ಲಿ ನಾವು ಈಗ ಕುಡುಗೋಲು ಇಟ್ಟು ನೋಡೋಣ ಸ್ಯಾಂಡ್ ಪೇಪರ್ ಇಂದ ಮತ್ತೆ ತಿಕ್ಕಿ ಇಟ್ಟು ನೋಡೋಣ ಇಟ್ಟು ನೋಡಿದಾಗ ನಮಗೆ ಏನಾದರೂ ಕಂದು ಆಗಿ ಮತ್ತೆ ರಸ್ಟ್ ಆಗಿ ಆಯಿತು ಅಂದ್ರೆ ಕಾಪರ್ ಸಲ್ಫೇಟ್ ಜಾಸ್ತಿ ಇದೆ ಸೊ ಇದು ಸೊಲ್ಯೂಷನ್ ನಮಗೆ ಸ್ಪ್ರೇಯಿಂಗ್ಗೆ ಅರ್ಹ ಅಲ್ಲ ಸೊ ಇದಕ್ಕೆ ಮತ್ತೆ ನಾವು ಏನು ಮಾಡ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸುಣ್ಣದ ನೀರು ಸ್ವಲ್ಪ ನ್ಯೂಟ್ರಲ್ ಮಾಡೋಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಸುಣ್ಣದ ನೀರು ಹಾಕ್ಕೊಂಡು ಇದೇ ಪ್ರೋಸೆಸ್ ಮತ್ತೆ ರಿಪೀಟ್ ಮಾಡಿ ರಿಪೀಟ್ ಮಾಡಿ ನಮಗೆ ಈ ಪ್ರೋಸೆಸ್ ನ್ಯೂಟ್ರಲ್ ಅಂದರೆ ನಮಗೆ ಈ ಜಂಗ್ ಹಿಡಿಲಾರ್ದು ಯಾವಾಗ ಕೊಡೋ ಕಾಣಿಸುತ್ತೋ ಅಲ್ಲಿವರೆಗೆ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ನಿಮ್ಮ 1% ಸೊಲ್ಯೂಷನ್ ರೆಡಿ ಆಗುತ್ತೆ 1% ಬಂದು ನಮಗೆ ಆದಷ್ಟು ಡ್ರೆಂಚಿಂಗ್ನಲ್ಲಿ ಉಪಯೋಗಿಸ್ಬೇಕು ಸ್ಪ್ರೇಯಿಂಗ್ನಲ್ಲಿ ಬಂದು 0.5% ಅಂದರೆ ಈಗ ನೀವು 10 ಲೀಟರ್ ಪ್ರಿಪೇರ್ ಮಾಡಿದ್ರಲ್ಲ 0.5% ಮಾಡಬೇಕಂದ್ರೆ ಈ 10 ಲೀಟರ್ ಇನ್ನೊಂದು 10 ಲೀಟರ್ ಬರೀ ನೀರು ಹಾಕ್ರಿ ಸೊ 0.5% ರೆಡಿ ಆಗುತ್ತೆ ಈಗ ಇದರ ಉಪಯೋಗಗಳನ್ನು ನೋಡೋಣ ಉಪಯೋಗಗಳು ಬಂದು ತರಕಾರಿ ಕ್ರಾಪ್ಗಳಲ್ಲಿ ಟೊಮೆಟೊ ಆಲೂಗಡ್ಡೆ ಮತ್ತು ಮೆಣಸಿನಕಾಯಿ ಇನ್ನಿತರ ಕ್ರಾಪ್ಗಳಲ್ಲಿ ಉಪಯೋಗಿಸ್ಬೋದು ಹಣ್ಣು ಬೆಳೆಗಳಲ್ಲಿ ಬಂದು ಈಗ ಗ್ರೇಪ್ ಲೈಮ್ ಅಂದರೆ ನಿಂಬೆ ಪೋಮೊಗ್ರಾನೇಟ್ ಇನ್ನು ದಾಳಿಂಬೆಯಲ್ಲಿ ಉಪಯೋಗಿಸ್ಬೋದು ಇನ್ನಿತರ ಕ್ರಾಪ್ಗಳು ಇನ್ನು ಭಾಳ ಕ್ರಾಪ್ಸಲ್ಲಿ ಉಪಯೋಗ ಬರುತ್ತೆ ಇದು ಮೇಜರ್ ಆಗಿ ನಮಗೆ ಶೈಲೀಂದ್ರ ನಾಶಕ ಬಂದು ಒಂದು ಶೈಲೀಂದ್ರ ಫಂಗಿಸೈಡ್ ಬ್ಯಾಕ್ಟೀರಿಯಾ ಸೈಡ್ ನೆಕ್ಸ್ಟ್ ಬಂದು ನಿಮಗೆ ಆಲ್ಗಿಸೈಡ್ ಆ್ಯಂಡ್ ಮೊಲಾಸೈಡ್ ಅಂದರೆ ನತ್ತೆಗಳಿಗೂ ದೂರ ನತ್ತೆಗಳಿಂದ ದೂರ ಮಾಡೋಕ್ಕೂ ಉಪಯೋಗಿಸ್ಬೋದು ನೀವು ಮೋಡ ವಾತಾವರಣದಲ್ಲಿ ಇಲ್ಲ ಸ್ವಲ್ಪ ಟೆಂಪರೇಚರ್ ಕಡಿಮೆ ಇರೋ ವಾತಾವರಣದಲ್ಲಿ ಹೊಡೆದ್ರೆ ಕೆಲವು ಕ್ರಾಪ್ಸ್ಗೆ ಇದು ಫೈಟೋಟಾಕ್ಸಿಟಿ ಆಗುತ್ತೆ ಅಂದರೆ ನಮಗೆ ಗಿಡದಲ್ಲಿ ಹಳದಿ ಬಣ್ಣದ ಎಲೆಗಳು ತಂದು ಉದುರಿಸೋದು ಇಲ್ಲಾಂದರೆ ನಿಮ್ಮ ಕ್ರಾಪು ಈಲ್ಡ್ ಅಂದರೆ ನಿಮ್ಮ ಬೆಳೆಯನ್ನು ಲಾಸ್ಟಿಗೆ ನಿಮ್ಮ ಈಲ್ಡ್ ಭಾಳ ಕಡಿಮೆ ಮಾಡೋಕ್ಕೆ ಭಾಳ ಇದು ಆಗುತ್ತೆ ಸಾಧ್ಯವಾಗುತ್ತೆ ನೆಕ್ಸ್ಟ್ ಬಂದು ಆ್ಯಪಲ್ ಮತ್ತು ರೈಸ್ನಲ್ಲಿ ಡ್ವಾರ್ಫ್ ವೆರೈಟಿಗಳಿಗೆ ಇದು ಉಪಯೋಗ ಆಗಲ್ಲ ಮೆಕ್ಕೆಜೋಳ ಇದರಲ್ಲಿ ಅಸಲು ಉಪಯೋಗಿಸಲೇಬಾರದು ಇದ್ರದ್ದು ಮೇನ್ ಡಿಸ್ಅಡ್ವಾಂಟೇಜ್ ಇದು ಇಂದು ನೀವು 1% ಬೋರ್ಡೋ ಮಿಕ್ಸ್ಚರ್ ಯಾವ ಥರ ತಯಾರು ಮಾಡಬೇಕು ಸ್ಪ್ರೇಯಿಂಗಿಗೆ 0.5% ಯಾವ ಥರ ಮಾಡಬೇಕು ಅಂತ ಎಲ್ಲ ತಿಳ್ಕೊಂಡಿದ್ದೀರಿ ಇಂದು ನಾನು ವಿಡಿಯೋ ಮುಗಿಸುತ್ತಾ ನಿಮ್ಮ ಸೂರಜ್ ಸೈನಿಂಗ್ ಔಟ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಕಾಮೆಂಟ್